أرجين يتطلب 200 أكتر هاي ಪ್ರತಿ ಪಕ್ಷಗಳು ಚುರುಕೈ ಇವತ್ತು ಸಂಪೂರ್ಣ ಭಾರತ ಅಖಿಲ ಭಾರತ ಪ್ರತಿಪಕ್ಷಗಳು ಯಾವುದೋ ಶಕ್ತಿಯುತವಾಗಿಲ್ಲ ಇಡೀ ಭಾರತ ಪ್ರಾದೇಶಿಕ ಪಕ್ಷಗಳೇ ಜಾಸ್ತಿ ಇದೆ ಆ ರಾಜ್ಯಗಳ ಪ್ರತಿಪಕ್ಷಗಳಾಗಿದ್ದಾವೆ ಹೀಗಾಗಿ ಪ್ರತಿಪಕ್ಷಗಳ ಒಕ್ಕೂಟ ರಚನೆಯಾಗಲಿ ಅಥವಾ ಸಭೆಗಳು ಮಾಡೋದಾಗಲಿ ಅದಕ್ಕೆ ಯಾವುದೇ ರೀತಿಯ ರಾಜಕೀಯ ಅರ್ಥ ಇಲ್ಲ, ರಾಜಕೀಯ ಲಾಭ ಆಗಿಲ್ಲ. ಮೋದಿಯವ್ರನ್ನ ಬಿ ಜೆ ಪಿನ ಸೋಲಿಸಬೇಕನ್ನುವಂಥ ಒಂದೇ ಒಂದು ಕಾರಣದಿಂದ ಅವರು ಒಗ್ಗಟ್ಟಾಗ್ತಾ ಇದ್ದಾರೆ. ಇದರ ಅರ್ಥ ಅವ್ರಿಗೆ ಸ್ವಂತ ಬಲ ಇಲ್ಲ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ. ಎರಡನೇದಾಗಿ ಅವ್ರದ್ದು ಯಾವುದೇ ಒಂದು ನಿರ್ದಿಷ್ಟವಾದಂಥ ಕಾರ್ಯಕ್ರಮ ಇಲ್ಲ, ಒಂದು ಕೂಡ ಸಂಘ ಕೇವಲ ಮೋದಿಯವ್ರನ್ನ ಸೋಲಿಸಬೇಕನ್ನುವಂಥ ಕಾರಣ. ತಮಗೆಲ್ಲ ಗೊತ್ತಿದೆ, ಈಗ ದೇಶ ಬೇರೆ ದೇಶಕ್ಕೆ ಹೋಲಿಸಿದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಭಾಳ ದೊಡ್ಡ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಕೋವಿಡ್ ನಂತರ ಅತ್ಯಂತ ವೇಗದಲ್ಲಿ ಆರ್ಥಿಕ ಚೇತರಿಸಿಕೆ ಕೊಂಡಿರುವಂಥದ್ದು, ಕೋವಿಡ್ ನಿಯಂತ್ರಣ ಮಾಡಿರುವಂಥದ್ದು, ನಂತರ ದೇಶದಲ್ಲಿ ಆಗಿರುವಂತಹ ಬೆಳವಣಿಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆ ಸನ್ಮಾನ ನರೇಂದ್ರ ಮೋದಿಗೆ ಸಿಗ್ತಾ ಇದೆ. ಹೀಗಾಗಿ ದೇಶದ ಸುರಕ್ಷತೆ, ದೇಶದ ಪ್ರಗತಿ, ದೇಶದ ಆರ್ಥಿಕ ಬೆಳವಣಿಗೆ, ಶಿಕ್ಷಣ, ಸಾಮಾಜಿಕ ಬೆಳವಣಿಗೆಗೆ ಮೋದಿಯವರಿಂದ ಮಾತ್ರ ಸಾಧ್ಯ ಅಂತ ಜನಸಾಮಾನ್ಯರು ಕೂಡ ನೋಡ್ತಿದ್ದಾರೆ. ಈ ಥರದ ಇನ್ನೂ ಹಲವು ಸಭೆಗಳು ನಡೆಯಬಹುದು, ಯಾವುದೇ ಪರಿಣಾಮ ಆಗುತ್ತೆ.